ಮನೆಗಳಲ್ಲಿ ಹೋಳಿಗೆ ಮಾಡಿದ ಮೇಲೆ ಹೋಳಿಗೆ ಸಾಂಬಾರು ಮಾಡ್ತಲೇ ಇರ್ತೀವ. ಸೊ ಇವತ್ತು ಹೋಳಿಗೆ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ತುಂಬಾ ಟೇಸ್ಟಿ ಆ್ಯಂಡ್ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಟು ವೆಜ್ ರೆಸಿಪೀಸ್ ಇನ್ ಕನ್ನಡ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಒಬ್ಬಟ್ಟು ಮಾಡ್ಕೋಬೇಕಾದ್ರೆ ತಗ್ರಿ ಬೇಳೆ ಅಥವಾ ಕಡಲೆಬೇಳೆ ಯಾವುದೇ ಆಯಿತು, ಈ ಬೇಳೆಗಳನ್ನ ಬೇಯಿಸ್ಕೊಂಡಾದ್ಮೇಲೆ ಅದನ್ನು ಬಸ್ದಾಗ ನೀರು ಉಳಿಯುತ್ತಲ್ಲ ಅದಕ್ಕೆ ಕಟ್ಟು ಅಂತ ಕರಿತೀವಿ. ಸೊ ಈ ಕಟ್ಟಿಂದ ನಾವು ಒಬ್ಬಟ್ಟಿನ ಸಾರನ್ನು ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಕಟ್ಟು ಹಾಗೆ ಬೇಳೆನ ಬೇಯಿಸ್ಕೊಂಡಿರೋಂಥ ಬೇಳೆನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಬೇಯಿಸಿರೋಂಥ ಬೇಳೆಲಿ ಒಬ್ಬಟ್ಟನ್ನು ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಕಟ್ಟಲ್ಲಿ ಒಬ್ಬಟ್ಟು ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸುಮಾರಾಗಿ 1 ಲೀಟರಷ್ಟು ಕಟ್ಟಿದೆ ಅಥವಾ ಬೇಳೆ ಬೇಯಿಸ್ಕೊಂಡಿರುವಂತಹ ನೀರಿದೆ. ಇದಕ್ಕೆ 1 ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಲ್ಲಿ ನೆನೆ ಹಾಕಿಟ್ಕೊಳ್ತಾ ಇದ್ದೀನಿ. ಬೇಳೆ ಬೇಯಿಸ್ಕೊಂಡಿರುವಂಥ ನೀರನ್ನು ಸಾಂಬಾರು ಮಾಡುವಂಥ ಪಾತ್ರೆಗೆ ಹಾಕ್ಕೊಂಬಿಡೋಣ. ಈ ಕಟ್ಟಿನ ಜೊತೆಗೆ ನಿಂಬೆಹಣ್ಣಿನ ಗಾತ್ರದಷ್ಟು ಹೂರ್ಣ ಹಾಗೆ ಆಲ್ರೆಡಿ ನೆನೆಸಿಟ್ಟಿದ್ವಲ್ಲ ಹುಣಸೆಹಣ್ಣಿನ ರಸ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. 1 ಗರಿಯಷ್ಟು ಕರಿಬೇವು, ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ 1-5 ರಿಂದ 6 ಟೇಬಲ್ ಸ್ಪೂನಷ್ಟು ರಸಂ ಪೌಡರು, ಹಾಗೆ 1¼ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಇದಿಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದ್ಸಲ ಇರಿದಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಂತರ ಇದನ್ನು ಸ್ಟೌ ಮೇಲಿಟ್ಟು ಆದಷ್ಟು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಈ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಹುಣಸೆ ರಸದಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಚೆನ್ನಾಗಿ ಈ ರೀತಿ ಕುದಿತಿದೆ, ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ಈ ಸ್ಟೇಜಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ. ಉಪ್ಪು ಸೇರಿಸಾದ್ಮೇಲೂ ಸಹ 1-2 ನಿಮಿಷಗಳ ಕಾಲ ಈ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಸಾಂಬಾರು ರೆಡಿಯಾಗಿದೆ. ಸೊ ಇದಕ್ಕೆ ಒಂದೊಳ್ಳೆ ಒಗ್ಗರಣೆ ಕೊಟ್ಬಿಡೋಣ. ಈ ಒಗ್ಗರಣೆ ಕೊಡಲಿಕ್ಕೆ ನಾವಿಲ್ಲಿ 1-2 ಟೇಬಲ್ಸ್ಪೂನಷ್ಟು ತುಪ್ಪನ ಬಳಸ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬಾ ಎನ್ಹಾನ್ಸಾಗುತ್ತೆ. ತುಪ್ಪ ಇಲ್ಲನವರು ಎಣ್ಣೆ ಸಹ ಹಾಕ್ಕೋಬೋದು. ಸೊ 2 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿ ಬಿಸಿ ಆದಮೇಲೆ ಇದಕ್ಕೆ 1/2 ಟೇಬಲ್ಸ್ಪೂನ್ ಉದ್ದಿನ ಬೇಳೆ, 1/2 ಟೇಬಲ್ಸ್ಪೂನ್ ಸಾಸಿವೆ, 1/2 ಟೇಬಲ್ಸ್ಪೂನ್ ಜೀರಿಗೆ, 1/2 ಟೇಬಲ್ಸ್ಪೂನ್ ಮೆಣಸಿನಕಾಳನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಇಂಗನ್ನು ಸೇರಿಸ್ತಾ ಇದ್ದೀನಿ 1/2 ಟೇಬಲ್ಸ್ಪೂನಷ್ಟು, ಹಾಗೆ ಸ್ವಲ್ಪ ಕರಿಬೇವು, 2-3 ಬ್ಯಾಡಗಿ ಮೆಣಸಿನಕಾಯಿನೂ ಸಹ ಸೇರಿಸ್ತಾ ಇದ್ದೀನಿ. ಕ್ರಷ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಬೇಡ ಅನ್ನೋರು ಇಂಗಿನ ಪ್ರಮಾಣನ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಂಡ್ರೆ ಸಾಂಬಾರ್ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಈ ಬಿಸಿಯಾಗಿರುವಂತಹ ಒಗ್ಗರಣೆನ ಬಿಸಿಯಾಗಿರುವಂತಹ ಸಾಂಬಾರ್ಗೆ ಹಾಕ್ಕೊಳ್ಳೋಣ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಒಬ್ಬಟ್ಟಿನ ಸಾರು ಅಥವಾ ಹೋಳಿಗೆ ಸಾರು ರೆಡಿಯಾಗುತ್ತೆ. ಯಾವುದೇ ರೀತಿಯ ಮಸಾಲೆನ ರೂಪದಲ್ಲೇ ಸಿಂಪಲ್ಲಾಗಿ ಹೋಳಿಗೆ ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಯಾವಾಗಲೂ ಅಷ್ಟೇ, ಈ ಹೋಳಿಗೆ ಸಾರು ಮಾಡಿ ತಿನ್ನೋಕ್ಕಿಂತ ನೆಕ್ಸ್ಟ್ ಡೇ ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಕುದ್ದಷ್ಟು ಅದರ ರುಚಿ ಹೆಚ್ಚಾಗ್ತಾ ಹೋಗುತ್ತೆ. ನೀವು ನಿಮ್ಮ ಮನೆಗಳಲ್ಲಿ ಈ ಹೋಳಿಗೆ ಸಾಂಬಾರನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.